ನೋಡಿ ಸ್ವಾಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಫ್ರೀಸ್ ಫ್ರೇಮ್ ಅಲ್ಲಿ ನಾವು ನೋಡ್ತಾ ಇರೋ ಚಿತ್ರ ಗಂಟು ಮುಟ್ಟ. ಈ ಸಿನಿಮಾನ ರೂಪಾರಾವ್ ಅವರೇ ಬರೆದು ನಿರ್ಮಿಸಿ ನಿರ್ದೇಶಿಸಿರುವಂಥದ್ದು. ದಿಸ್ ಫಿಲಮ್ ಇಸ್ ಅನ್ ಎಕ್ಸಲೆಂಟ್ ಪೀಸ್ ಆಫ್ ಆರ್ಟ್ ಅಂತಾನೆ ಹೇಳ್ಬೋದು. 90s ಕಾಲದ ಈ ಕತೆ ಒಂದು ರಿಯಲಿಸ್ಟಿಕ್ ಟೇಕ್ ಆನ್ ಲವ್ ಅಂಡ್ ಅದು ಒಂದು ಹೆಣ್ಣಿನ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿರೋ ಒಂದು ಒಳ್ಳೆ ಕತೆ ಇರೋ ಸಿನಿಮಾ. ಈ ಚಿತ್ರದಲ್ಲಿರುವ ಡೀಟೇಲಿಂಗ್ ಹಾಗೂ ಈ ಚಿತ್ರದ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ನಾವು ಈ ವಿಡಿಯೋನಲ್ಲಿ ನೋಡೋಣ ಬನ್ನಿ. ಅಂದಹಾಗೆ ಈ ವಿಡಿಯೋನಲ್ಲಿ ಸಾಕಷ್ಟು ಸ್ಪಾಯ್ಲರ್ಸ್ ಇರುತ್ತೆ. ಸೊ ನೀವಿನ್ನೂ ಗಂಟು ಮೂಟನ ನೋಡಿಲ್ಲ ಅಂದರೆ ಮೊದಲು ಸಿನಿಮಾನ ನೋಡಿ ಆಮೇಲೆ ಈ ವಿಡಿಯೋನ ನೋಡಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದ ಡೀಟೇಲ್ಸ್ ಆಫ್ ಗಂಟು ಮೂಟ. ಚಿತ್ರ ಶುರುವಲ್ಲಿ ಟೈಟಲ್ ಕಾರ್ಡ್ ಬರುವಾಗ ಒಂದ್ ಹಾಡು ಬರುತ್ತೆ. ಈ ಚಿತ್ರದ ಡೈರೆಕ್ಟರ್ ಹೆಸರು ತೋರಿಸುವಾಗ ಹಾಡಿನ ಲಿರಿಕ್ಸ್ ಒಂದ್ಸತಿ ಕೇಳಿ. ನನ್ನೆದೆಯ ಮಾತಿಗೆಲ್ಲಾ ನೀನೇರೂಪವಾದಾಗ ಕೇಳಿದ್ರಲ್ಲ, ಅವರ ಹೆಸರು ತೋರಿಸುವಾಗ ಹಾಡಿನ ಲಿರಿಕ್ಸ್ ಅಲ್ಲಿ ಕೂಡ ಅದೇ ಬರುತ್ತೆ. ಸೊ ದಟ್ಸ್ ಕಾಲ್ಡ್ ಡೈರೆಕ್ಟರ್ಸ್ ಟಚ್ ಅಲ್ವಾ. ಈ ಚಿತ್ರ ನಡೆಯೋದು 1989 2002 ಟೈಮ್ಲೈನ್ ನಲ್ಲಿ. ಆದ್ರೆ ಈ ವಿಷಯನ ಡೈರೆಕ್ಟ್ ಆಗಿ ಎಲ್ಲೂ ತೋರಿಸಲ್ಲ. ಅದನ್ನ ಆ ಟೈಮ್ಲೈನ್ ಅಲ್ಲಿ ರಿಲೀಸ್ ಆಗೋ ಚಿತ್ರಗಳು ಮತ್ತೆ ಪೋಸ್ಟರ್ಗಳ ಮೂಲಕ ಡೈರೆಕ್ಟರ್ ಚಿತ್ರದುದ್ದಕ್ಕೂ ಹೇಳಿದ್ದಾರೆ. ಸೊ ಮೀರಾ ಮೊದಲು ಥಿಯೇಟರ್ಗೆ ಹೋಗಿ ನೋಡೋ ಚಿತ್ರ ಗಗನ. ಈ ಚಿತ್ರ ರಿಲೀಸ್ ಆಗಿದ್ದು 1989. ಅದೇ ಸೀನ್ ನಲ್ಲಿ ಮೀರಾ ಥಿಯೇಟರಿಂದ ಆಚೆ ಬಂದಾಗ ನೀವು ಭಾಗ್ಯವಂತ ಹಾಗೂ ನಾಗರಹಾವು ಚಿತ್ರದ ಪೋಸ್ಟರ್ಗಳನ್ನು ನೋಡಬಹುದು. ಆ ಕಾಲದಲ್ಲಿ ಚಿತ್ರಗಳು ಮತ್ತೆ ಮತ್ತೆ ರಿಲೀಸ್ ಆಗ್ತಾ ಇದ್ದಿದ್ರಿಂದ ಇದನ್ನ ಜಸ್ಟ್ ಆಸ್ ಎ ಟ್ರಿಬ್ಯೂಟ್ ಇಟ್ಟಿರಬಹುದು ಅನ್ನೋದು ನಮ್ಮ ಅನಿಸಿಕೆ. ಇದೇ ತರ ಚಿತ್ರ ಶುರುವಾದಾಗ ಕರೆಂಟ್ ಟೈಮ್ಲೈನ್ 2002 ಅನ್ನೋದನ್ನ ಮೀರಾ ಥಿಯೇಟರ್ ಅಲ್ಲಿ ನೋಡೋ ಭಗತ್ ಸಿಂಗ್ ಚಿತ್ರದ ಮೂಲಕ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾದ ಪೋಸ್ಟರ್ ಮುಖಾಂತರ ಹೇಳ್ತಾರೆ. ಹಾಗೆ ಮಧ್ಯ ಸ್ಕೂಲ್ ಸನ್ನಿವೇಶಗಳ ಟೈಮ್ಲೈನ್ ಎಸ್ಟಾಬ್ಲಿಷ್ ಮಾಡಕ್ಕೆ DDLG ಚಿತ್ರಕ್ಕೆ ಅವ್ರು ಹೋಗೋದು. ಇದೇ ತರ ಬಸ್ ಸ್ಟಾಪ್ ಬ್ಯಾಕ್ ಗ್ರೌಂಡ್ ನಲ್ಲಿ ಬೆಳದಿಂಗಳ ಬಾಲೆ ಮತ್ತೆ ಹಲವಾರು ಆ ಟೈಮ್ ಪೀರಿಯಡ್ ಅಲ್ಲಿ ರಿಲೀಸ್ ಆದ ಚಿತ್ರಗಳ ಪೋಸ್ಟರ್ ಮುಖಾಂತರ ಅದು 1994 1997 ನಡೆಯೋ ಕತೆ ಅಂತ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂಡ್ ಪೋಸ್ಟರ್ಗಳ ಮೂಲಕ ಟೈಮ್ ಲೈನ್ ಗಳು ಡಿಫೈನ್ ಮಾಡಿರೋ ಉದ್ದೇಶ ಮೀರಾಗೆ ಸಿನಿಮಾಗಳು ತುಂಬಾ ಇಷ್ಟ ಅನ್ನೋ ಕಾರಣದಿಂದ. ಹಾಗೆ ಕಥೆಯಲ್ಲಿ ಸ್ಕೂಲ್ ಲೈಫ್ ಸ್ಟಾರ್ಟ್ ಆದ್ಮೇಲೆ ಮೀರಾ ಓದ್ತಿರೋ ತರಗತಿ ಮತ್ತೆ ಆ ಟೈಮ್ಲೈನ್ ಎಷ್ಟು ವರ್ಷಗಳ ಕತೆ ಅಂತ ಎಲ್ಲೂ ಹೇಳಲ್ಲ. ಆದ್ರೆ ಅದನ್ನ ಕೂಡ ಕ್ಲಾಸ್ ರೂಮ್ ಬೋರ್ಡ್ ಅಲ್ಲಿ ಬರೆಯೋ ಡೇಟ್ಗಳ ಮುಖಾಂತರ ಮತ್ತೆ ಯಾವ ತರಗತಿಯಲ್ಲಿ ಆ ಸನ್ನಿವೇಶಗಳು ನಡೀತಾ ಇದೆ ಅನ್ನೋದನ್ನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಮೀರಾ ಸ್ಕೂಲ್ಗೆ ಹೋದಾಗ ಮತ್ತೆ ಹುಡುಗ ಪ್ರಪೋಸ್ ಮಾಡುವಾಗ 8th ಕ್ಲಾಸ್ ಅಂತ ನಾವು ಬೋರ್ಡ್ ಮೇಲೆ ನೋಡಬಹುದು. ಅದೇ ಮೀರಾ ಮಧುನ ಫಸ್ಟ್ ಟೈಮ್ ನೋಟಿಸ್ ಮಾಡೋ ಸೀನ್ ನಲ್ಲಿ 9th ಕ್ಲಾಸ್ ಬಿ ಸೆಕ್ಷನ್ ಅಂತ ಬೋರ್ಡ್ ಮೇಲೆ ಬರೆದಿರತ್ತೆ. ಹಾಗೆ ಅವರಿಬ್ರು ಕ್ಲೋಸ್ ಆಗೋದು 10th ಕ್ಲಾಸ್ ಅಲ್ಲಿ ಅನ್ನೋದನ್ನ ಒಂದು ಕ್ಲಾಸ್ ರೂಮ್ ಬೋರ್ಡ್ ಇಂದ ಹೇಳಿದ್ದಾರೆ ಡೈರೆಕ್ಟರ್. ಈ ಸಿನಿಮಾದ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಈ ಚಿತ್ರದ ಡೈರೆಕ್ಟರ್ ರೂಪಾರಾವ್ ಅವರು ಈ ಚಿತ್ರದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ. ಹೌದು, ರೂಪಾರಾವ್ ಅವರು ಮೀರಾ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಬರೋ ಪ್ರಾಸ್ಟಿಟ್ಯೂಟ್ ರೋಲ್ ನಲ್ಲಿ ಕಾಣಿಸ್ಕೊಂತಾರೆ. ಗಂಟು ಮೂಟೆ ಒಂದು ಇಂಡಿಪೆಂಡೆಂಟ್ ಸಿನಿಮಾ. ಸೊ ಯೂಶುವಲ್ ಕಮರ್ಷಿಯಲ್ ಸಿನಿಮಾಗೆ ಸಿಗೋ ದೊಡ್ಡ ಬಡ್ಜೆಟ್ ಇಂಡಿಪೆಂಡೆಂಟ್ ಸಿನಿಮಾಗೆ ಇರಲ್ಲ. ಆದ್ರೂ ಅದ್ಯಾವ್ದು ನಿಮ್ಗೆ ಈ ಸಿನಿಮಾ ನೋಡುವಾಗ ಅನ್ಸಲ್ಲ. 90s ಅಲ್ಲಿ ಸೆಟ್ ಆಗಿರೋ ಈ ಕತೆ ಆ ಟೈಮ್ಲೈನ್ ನ ತುಂಬಾನೇ ಚೆನ್ನಾಗಿ ಆರ್ಟ್ ವರ್ಕ್ ಇಂದ ರೀಕ್ರಿಯೇಟ್ ಮಾಡಿದ್ದಾರೆ. ಮೀರಾ ಮನೆಯಲ್ಲಿ ಮಾಡಿರೋ ಡೀಟೇಲಿಂಗ್ಗಳು ಅಂದ್ರೆ ಆಗಿನ ಕಾಲದ ಟಿವಿ, ಹಾಡ್ ಕೇಳಕ್ಕೆ ಯೂಸ್ ಮಾಡ್ತಿದ್ದ ಟೇಪ್ ರೆಕಾರ್ಡರ್, ವಾಕ್ಮನ್, ಕ್ಯಾಸೆಟ್, ಅಲರಂಗೋಸ್ಕರ ಯೂಸ್ ಮಾಡ್ತಿದ್ದ ಗಡಿಯಾರ, ಟೈಮ್ ಲೈನ್ಗೆ ತಕ್ಕಂಗೆ ಯೂಸ್ ಮಾಡಿರೋ ಬ್ಯಾಂಗ್ಳೂರ್ ಪ್ರೆಸ್ ಕ್ಯಾಲೆಂಡರ್, ಶೋಕೇಸ್ ಅಲ್ಲಿ ಇರೋ ಮೀರಾ ಫ್ಯಾಮಿಲಿ ಫೋಟೋ, ಹೀಗೆ ತುಂಬಾ ವಿಷಯಗಳನ್ನ ಸೆಟ್ ಪ್ರಾಪರ್ಟಿ ಅಲ್ಲೇ 90s ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಹಾಗೆ ಮೂವಿಯಲ್ಲಿ ಯೂಸ್ ಮಾಡಿರೋ ಆ ಕಾಲದ ವಸ್ತುಗಳು ಅಂದ್ರೆ ಲ್ಯಾಂಡ್ ಲೈನ್ ಫೋನ್, ಲೇಖ ಕಂಪನಿಯ ನೋಟ್ಬುಕ್, ನೀರಿಗೆ ಯೂಸ್ ಮಾಡ್ತಿದ್ದ ಆ ಕಾಲದ ಫಿಲ್ಟರ್, ಹಳೆ ಕಾಲದ ಬಸ್, ಆಗ ಇದ್ದ ಪೈಸಾ ನಾಣ್ಯ, ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಫಿಲ್ಮ್ ರೀಲ್ ಕ್ಯಾಮ್ರಾ, ಆಗ ತುಂಬಾನೇ ಫೇಮಸ್ ಆಗಿದ್ದ ರೆನಾಲ್ಡ್ಸ್ ಪೆನ್, ನಟರಾಜ ಜಾಮೆಟ್ರಿ ಬಾಕ್ಸ್, ಟೈಪಿಂಗ್ಗೆ ಯೂಸ್ ಮಾಡ್ತಿದ್ದ ಟೈಪ್ ರೈಟರ್, ಹಳೆ ಕಾಲದ ಫಿಲ್ಮ್ ಪ್ರೊಜೆಕ್ಟರ್, ಹೀಗೆ ಎಲ್ಲಾನು ವಸ್ತುಗಳ ತರ ಅಲ್ಲದೆ ಕಥೆಯಲ್ಲಿ ಒಂದು ಭಾಗ ಅನ್ನೋ ತರ ಇದೆ ಈ ಡೀಟೈಲಿಂಗ್. ಚಿತ್ರದ 90s ರೀಕ್ರಿಯೇಟ್ ಮಾಡಕ್ಕೆ ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಟೈಮ್ ಲೈನ್ ಜೊತೆ ಮನೆಯಲ್ಲಿರೋ ವಸ್ತುಗಳು ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೀರಾ ಮನೆಯಲ್ಲಿರೋ ಟಿವಿ. ಸ್ಕೂಲ್ ಅಲ್ಲಿ ಇದ್ದಾಗ ಅವ್ರ ಮನೆಯಲ್ಲಿ ಇದ್ದ ಚಿಕ್ಕ ಟಿವಿ ವಿತ್ ಟೈಮ್ ಮೀರಾ ಕಾಲೇಜ್ಗೆ ಬಂದಾಗ ಆ ಟಿವಿನೂ ಚೇಂಜ್ ಆಗಿರುತ್ತೆ.
ದಟ್ಸ್ ದ ಲೆವೆಲ್ ಆಫ್ ಡೀಟೈಲಿಂಗ್ ಇನ್ ಗಂಟು ಮೂಟೆ. ಈ ಸಿನಿಮಾದ ಕತೆ 90s ಟೈಮ್ ನಲ್ಲಿ ಇರೋದ್ರಿಂದ ಯಾವುದೇ ಶಾರ್ಟ್ ಅಲ್ಲೂ ಟವರ್ಗಳು ರಿಜಿಸ್ಟರ್ ಆಗೋದಿಲ್ಲ. ಆದ್ರೆ ಚಿತ್ರದಲ್ಲಿ ಮೀರಾ ಮತ್ತೆ ಮಧು ಮಾತಾಡೋ ಈ ಸೀನ್ ಅಲ್ಲಿ ಒಂದು ಕಡೆ ಮೊಬೈಲ್ ಟವರ್ ರಿಜಿಸ್ಟರ್ ಆಗತ್ತೆ. ಬಟ್ ಆ ಸೀನ್ ಕತೆ ಪ್ರಕಾರ ನಡೆಯೋದು 1998. ಸೊ ಆ ಟೈಮ್ಗೆ ಆಗ್ಲೇ ಮೊಬೈಲ್ಗಳು ಬಂದಿದ್ರಿಂದ ಆ ಡೀಟೇಲ್ ಆಪ್ಟ್ ಆಗಿದೆ. ಇನ್ ಫ್ಯಾಕ್ಟ್ ರಿಲೀಸ್ ಟೈಮ್ ಅಲ್ಲಿ ರೂಪಾ ರಾವ್ ಕೊಟ್ಟಿದ್ದ ಇಂಟರ್ವ್ಯೂಗಳಲ್ಲಿ ಹೇಳಿದ್ರು, ತುಂಬಾ ಶಾರ್ಟ್ಸ್ ಅಲ್ಲಿ ಇದ್ದಿದ್ದ ಮೊಬೈಲ್ ಟವರ್ಸ್ ನ ಡಿಶ್ ಟಿವಿ ಆಂಟೆನಾನ ಡಿಜಿಟಲಿ ಎರೇಸ್ ಮಾಡಿದ್ದಾರೆ ಅಂತ. ಅಂಡ್ ಒಂದು ಶಾರ್ಟ್ ಅಲ್ಲಿ ಬರೋ ಪುಷ್ಪಕ್ ಬಸ್ ಕೂಡ ಗ್ರಾಫಿಕ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ದು ಅಂತ. ಈ ಚಿತ್ರದಲ್ಲಿ ಸ್ಕೂಲ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಆ ಸ್ಕೂಲ್ ಹೆಸರು ಮಾತಾ ಶಾರದಾ ದೇವಿ ಸ್ಕೂಲ್ ಅಂತ ಎರಡು ಕಡೆ ಎಸ್ಟಾಬ್ಲಿಷ್ ಮಾಡ್ತಾರೆ. ಹಾಗೆ ಈ ಚಿತ್ರದ ಕ್ಲೈಮ್ಯಾಕ್ಸ್ ಅಲ್ಲಿ ಮಧು ಸತ್ತೋದಾಗ ಹೆಂಗೆ ಸತ್ತದ್ದು ಅಂತ ಎಲ್ಲೂ ಹೇಳಲ್ಲ. ಆದ್ರೆ ಈ ಶಾರ್ಟ್ ಅಲ್ಲಿ ತೋರಿಸೋ ಮಾರ್ಕ್ಸ್ ಅಂತ ಗೊತ್ತಾಗತ್ತೆ ಮಧು ನೇಣ್ ಹಾಕೊಂಡು ಸೂಸೈಡ್ ಮಾಡ್ಕೊಂಡಿದ್ದು ಅಂತ. ಸೊ ಇದಿಷ್ಟು ಗಂಟು ಮೂಟೆ ಚಿತ್ರದಲ್ಲಿ ನಾವು ಅಬ್ಸರ್ವ್ ಮಾಡಿದ ಡೀಟೇಲ್ಸ್ ಮತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳು. ನೀವು ಬೇರೆ ಏನಾದ್ರೂ ಡೀಟೇಲ್ಸ್ ಅಬ್ಸರ್ವ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕನ್ನಡ ಸಿನಿಮಾ ಕುರಿತು ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ ಬೇಕಾದಲ್ಲಿ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.